ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ. ರಾತ್ರಿ ಬಿಗ್ ಅಪ್ಡೇಟ್ ಬಂದಿದೆ, ಹೊಸ ಆದೇಶ ಕೂಡ ಮಾಡಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ಮಹಿಳೆಯರು ನಾವು ಎಲ್ಲ ಡಾಕ್ಯುಮೆಂಟ್ಸ್ಗಳು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀವಿ, ಆದರೂ ನಮಗೆ ಹಣ ಜಮಾ ಆಗ್ತಾ ಇಲ್ಲ, ಡೆಪಾಸಿಟ್ ಆಗ್ತಾ ಇಲ್ಲ ಗುರು ಅಂತೇಳಿ ಸರ್ಕಾರಕ್ಕೆ ಇಡೀ ಶಾಪವನ್ನು ಕೂಡ ಆಗ್ತಾ ಇದ್ದಾರೆ. ನಮಗೆ ಗೊತ್ತಿರೋಕ್ಕೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ತಂದಿದ್ರು, ಪ್ರತಿ ತಿಂಗಳು 2,000 ಕೊಡ್ತಾ ಇದ್ರು. ಅದೇ ರೀತಿಯ ವಿಘ್ನಗಳು ಕೂಡ ಆಗ್ತಾ ಇತ್ತು, ವಿಘ್ನಗಳು ಅಂದ್ರೆ ಸಮಸ್ಯೆಗಳು ಆಗ್ತಾ ಇತ್ತು. ಅರ್ಜಿ ಸಲ್ಲಿಸಿದ್ರು ಸಾಕಷ್ಟು ಜನಕ್ಕೆ, ಇನ್ನೂ ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಹಣ ನೀಡಲು ಆಗ್ತಾ ಇಲ್ಲ ಅಂತ ಹೇಳಿದ್ರು. ಶೇಕಡ 80% ಮಹಿಳೆಯರಿಗೆ ಹಣ ಸಿಕ್ಕಿದೆ, ಹಣ ಅಂದ್ರೆ ಸಿಕ್ಕಿದೆ. ಇನ್ನು ಶೇಕಡ ಕೇವಲ 20% ಮಹಿಳೆಗೆ ಮಾತ್ರ ಹಣ ಸಿಕ್ಕಿಲ್ಲ. ನಾವು ಎಲ್ಲ ಡಾಕ್ಯುಮೆಂಟ್ಸ್ ನೀಡಿದೀವಿ, ನಮಗೆ ಕೊಡ್ತಾ ಇಲ್ಲ, ಅದು ಸರ್ಕಾರಕ್ಕೆ ಇಡೀ ಶಾಪ್ ಆಗ್ತಾ ಇದ್ರು. ಇದನ್ನು ರಾಜ್ಯ ಸರ್ಕಾರ ಇದನ್ನ ಪರಿಗಣನೆ ತಗೊಂಡು ಒಂದು ಆದೇಶ ಕೊಟ್ಟಿದ್ದಾರೆ. ಇನ್ಮುಂದೆ ಈ ಖಾತೆಗಳಿಗೆ ನಿಮ್ಗೆ ಆರಂಭಿಸಿದ್ರೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಕೆಲಸ ನೀವು ಮಾಡಿದ್ರೆ ನಿಮಗೆ ಜಮಾ ಆಗುತ್ತೆ ಅಂತ ಹೇಳಿ ಅಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ, ಯಾರು ಫಲಾನುಭವಿಗಳಿದ್ದಾರೆ, ಮೀನ್ಸ್ ಪ್ರತಿಯೊಬ್ಬ ಮಹಿಳೆಯರು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಹಣ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಅಂತೇಳಿ ಮನೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ಮನ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ. ಅಲ್ಲಿ ಬದಲಾವಣೆ ಕೂಡ ತಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಇನ್ನು 4-5 ತಿಂಗಳಾಗಿದೆ, ಬರೋಬ್ಬರಿ 4-5 ತಿಂಗಳಾಗಿದೆ ಕೂಡ, ಇನ್ನು ಕೂಡ ಖಾತೆಗೆ ಹಣ ಜಮೆ ಆಗಿಲ್ಲ ಅಂತೇಳಿ ಯಾರು ಕೂಡ ಚಿಂತಿಸಬೇಡಿ. ಡಿಸೆಂಬರ್ 8 ಒಳಗೆ ನಿಮಗೆ ಹಣ ಬರುತ್ತೆ ಅಂತ ನೋಡಿ, ಡಿಸೆಂಬರ್ 8 ಒಳಗೆ ನಿಮಗೆ ಹಣ ಬರುತ್ತೆ ನೋಡಿ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಯಾರಿಗೆ ಸಮಸ್ಯೆ ಆಗಿದೆ ಅವರು ಹೊಸದಾಗಿ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಲೇ ಅಂಚೆ ಕಚೇರಿ ಪೋಸ್ಟ್ ಆಫೀಸಲ್ಲಿ ನೀವು ಖಾತೆ ಆರಂಭಿಸಿದವ್ರಿಗೂ ಕೂಡ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಖಾತೆಯನ್ನು ಅಕೌಂಟನ್ನು ಓಪನ್ ಮಾಡಿರ್ತಾರೆ ಅವರಿಗೂ ಕೂಡ ಹಣವನ್ನು ಜಮಾ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇದರಂತೆ ಸರ್ಕಾರ ಅಂಚೆ ಕಚೇರಿಯಲ್ಲಿ ಖಾತೆ ಹೊಂದಿದವರು ಕೂಡ ಹಣ ಜಮಾ ಮಾಡಲು ಮುಂದಾಗಿದೆ, ಡಿಸಿಷನ್ ಕೂಡ ತಗೊಂಡಿದೆ. ನೀವು ಮೊದಲು ಏನು ಮಾಡೋಕ್ಕಾಗುತ್ತೆ ಅಂದರೆ, ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ನೀವು ಸೇವಿಂಗ್ಸ್ ಅಕೌಂಟ್ ಅಂದರೆ ನಿಮ್ಮದು ಸೇವಿಂಗ್ಸ್ ಅಕೌಂಟ್ ಅಂತ ಕರೀತಾರೆ, ಅಂದರೆ ಉಳಿತಾಯ ಖಾತೆ ಸೇವಿಂಗ್ಸ್ ಅಕೌಂಟ್ ಅಂತ ಕರೀತಾರೆ. ಅದನ್ನು ನೀವು ಹೋಗಿ ನೀವು ಮಾಡಬೇಕಾಗುತ್ತೆ ಅಂದರೆ, ನೀವು ಹೋಗಿ ಅಲ್ಲಿ ಕೇಳ್ಕೊಳ್ಳಿ, ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಗಿ ಸೇವಿಂಗ್ಸ್ ಖಾತೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ನೀವು ಖಾತೆಯ ವಿವರಗಳನ್ನು ಗೃಹಲಕ್ಷ್ಮಿ ಅರ್ಜಿಯಲ್ಲಿ ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತದೆ. ಗೃಹಲಕ್ಷ್ಮಿ ಅರ್ಜಿಯಲ್ಲಿ ನೀವು ಅದನ್ನು ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತೆ. ಆಗ ನಿಮ್ಮ ಸರ್ಕಾರ ನಿಮ್ಮ ಖಾತೆಗೆ ಹಣ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ಗೊತ್ತಿಲ್ಲ. ಇನ್ ಕೇಸ್ ನೀವು ಪೋಸ್ಟ್ ಅಕೌಂಟ್ ಮಾಡಿಕೊಂಡು ನಿಮಗೆ ಸಮಸ್ಯೆ ಇದ್ರೆ ಅವರು ಆಲ್ರೆಡಿ ಹೇಳಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿ ಬರ್ತದೆ ಅಂತ, ಅಧಿಕಾರಿಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂತರ ಅಂಗನವಾಡಿ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ, ಅದೇ ರೀತಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕೂಡ ಹೇಳಿದ್ದಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಸಾಲ್ವ್ ಮಾಡ್ಕೋಬಹುದು. ಈ ಮೂಲಕ ಇಷ್ಟು ದಿನ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತವರಿಗೆ ಈ ರೀತಿ ಸಿಹಿ ಸುದ್ದಿ ಹೇಳಿದ್ದಾರೆ. ಅಂಚೆ ಕಚೇರಿಗೆ ಹೋಗಿ ಅಕೌಂಟ್ನ ಕೂಡ ಓಪನ್ ಮಾಡಿಸಿ ನೀವು ಅದನ್ನು ನಾವು ಹಾಕ್ತೀವಿ ನಿಮಗೆ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಡೌಟ್ ಇದ್ರೆ ನೀವು ಇದನ್ನ ಸರಿಪಡಿಸ್ಕೊಳ್ಳಿ. ಇವತ್ತಿನ ಹೊಸ ಬಿಗ್ ಅಪ್ಡೇಟ್ ಬಂದು ಸರ್ಕಾರದ ಕಡೆಯಿಂದ. ಥ್ಯಾಂಕ್ ಯು.